ಹಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಡೇಟ್ಸ್. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಫೈನಲ್ ಇಯರ್ ಅವ್ರಿಗೊಂದು ಇಂಪಾರ್ಟೆಂಟ್ ಮಾಹಿತಿ ಇದೆ. ಆನ್ಲೈನ್ ಪರೀಕ್ಷೆಗೆ ಮನವಿ. ಬೆಂಗಳೂರು ಇಂಜಿನಿಯರಿಂಗ್ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಪರೀಕ್ಷೆ ನಡೆಸಿದ ಪರ್ಯಾಯ ಮಾರ್ಗಗಳ ಮೂಲಕ ಪದವಿ ಪೂರೈಸಲು ಅವಕಾಶ ಮಾಡಿಕೊಡಬೇಕು. ಪರೀಕ್ಷೆ ಮಾಡುವುದರಲ್ಲಿ ಆನ್ಲೈನ್ ಪರೀಕ್ಷೆ ನಡೆಸುವಂತೆ ಅಂತಿಮ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಸಚಿವರನ್ನು ಮನವಿ ಮಾಡಿಕೊಂಡಿದ್ದಾರೆ. ಫೈನಲ್ ಇಯರ್ ಸ್ಟೂಡೆಂಟ್ಸು ಆನ್ಲೈನಲ್ಲೇ ಎಕ್ಸಾಮ್ನ ಕಂಡಕ್ಟ್ ಮಾಡಿ ಅಂತೇಳಿ ಶಿಕ್ಷಣ ಸಚಿವರನ್ನ ಮನವಿ ಮಾಡಿಕೊಂಡಿದ್ದಾರೆ. ಯಾಕಂದರೆ ಆಫ್ಲೈನಲ್ಲಿ ಹೋಗಿ ಎಕ್ಸಾಮ್ ಬರೆಯೋದು ತುಂಬ ಕಷ್ಟ ಆಗುತ್ತೆ, ಆನ್ಲೈನಲ್ಲೇ ಎಕ್ಸಾಮ್ ಮಾಡಿ ನಮಗೆ ಡಿಗ್ರಿ ಕೊಡಿ ಅಂತ ಒಂದು ವಿಚಾರ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇದೇ ಥರ ಎಜುಕೇಷನ್ ಅಪ್ಡೇಟ್ಸ್ಗಾಗಿ ಈಗಲೇ ತಪ್ಪದೆ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ವಿಡಿಯೋ ಅಪ್ಡೇಟ್ಸ್ 2020 ಅಂತ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ DM ಮಾಡಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಇದೇ ಥರ ದಿನ ದಿನಕ್ಕೂ ಹೋರಾಟ ಜಾಸ್ತಿ ಆಗ್ತಿದೆ ಕರ್ನಾಟಕದಲ್ಲಿ, ಆದರೆ ಕರ್ನಾಟಕ ಗೌರ್ಮೆಂಟ್ ಯಾವುದೇ ಥರ ರೆಸ್ಪಾನ್ಸ್ ಮಾಡಿಲ್ಲ. ಆಫ್ಲೈನ್ ಮೂಲಕ ಪರೀಕ್ಷೆ ಮಾಡುವುದು ಸರಿಯಲ್ಲ, ಇದರಿಂದ ವಿದ್ಯಾರ್ಥಿಗಳು ಹಾಗೂ ಅವರ ಕುಟುಂಬಕ್ಕೆ ಸೋಂಕಿನ ದೊಡ್ಡ ಅಪಾಯ ಎದುರಾಗಲಿದೆ, ಹಾಗಾಗಿ ಆನ್ಲೈನ್ ಮೂಲಕ ಪರೀಕ್ಷೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಹಿಂದಿನ ಪರೀಕ್ಷೆಗಳನ್ನು ಆಧರಿಸಿ ಅಂಕ ನಿಗದಿಯ ಬಗ್ಗೆಯೂ ಚಿಂತಿಸಬಹುದು ಎಂದರು. ಅವರು ಮನವಿ ಮಾಡಿಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಕರ್ನಾಟಕದಲ್ಲಿ ದಿನ ದಿನಕ್ಕೂ ಕರೋನಾ ಕೇಸಸ್ ತುಂಬ ಹೆಚ್ಚಾಗ್ತಿದೆ. ಅದೂ ಅಲ್ಲದೆ ಬೆಂಗಳೂರಲ್ಲಂತೂ ಕಂಟ್ರೋಲ್ಗೆ ಸಿಗ್ತಿಲ್ಲ. ಈಗ ಒಬ್ಬ ವಿದ್ಯಾರ್ಥಿ ಬೇರೆ ಡಿಸ್ಟಿಕ್ಕಿಂದ ಬೆಂಗಳೂರಿಗೆ ಎಕ್ಸಾಮ್ ಬರೆದೋದ್ರೆ ಆ ವಿದ್ಯಾರ್ಥಿಗೆ ಏನಾದರೂ ಸೋಂಕು ತೆಗಲಿದ್ರೆ ಅವ್ರ ಮನೆಯವ್ರಿಗೂ ತೆಗಲೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಸ್ವಲ್ಪ ಕರ್ನಾಟಕ ಸರ್ಕಾರದವರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಹಾಗೆ ಇದೇ ಥರ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ.